ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಭಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ರೈತರ ಸುಗ್ಗಿ ಹಬ್ಬ ಸಂಕ್ರಾಂತಿ ಸಂಭ್ರಮ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮನೆ ಮಂದಿ ಮಿಂಚಿಂಗ್. ಬೆಳೆ, ಜಾನುವಾರು, ಕುಟುಂಬ ಬಂಧು ಬಳಗದ ಜೊತೆ ಸಂಕ್ರಾಂತಿ ಆಚರಿಸಿದ ರೈತರು. ಸಂಕ್ರಾಂತಿಯಂದು ಬಸವನಗುಡಿಯ ಗವಿಗಂಗಾಧರೇಶ್ವರನ ಸ್ಪರ್ಶ ಮಾಡಲಿರುವ ಸೂರ್ಯರಶ್ಮಿ. ಸಂಜೆ 5:20-5:23 ಸಮಯದಲ್ಲಿ ಶಿವಲಿಂಗ ಸ್ಪರ್ಶ. ಪ್ರಕೃತಿ ವಿಸ್ಮಯದ ಕಣ್ತುಂಬಿಕೊಳ್ಳಲು ಭಕ್ತರು ಕಾತರ. ಗೋವುಗಳ ಜೊತೆ ಮಕರ ಸಂಕ್ರಾಂತಿ ಆಚರಿಸಿದ ಪ್ರಧಾನಿ ಮೋದಿ. ಗೋವುಗಳಿಗೆ ಹುಲ್ಲು ಮತ್ತಿತರ ಆಹಾರ ತಿನ್ನಿಸಿ ಸಂಭ್ರಮ. ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಶುಭ ಹಾರೈಕೆ. ಕೋಲಾರದ ಅರಾಭಿ ಕೊತ್ತನೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬ ಅಂದ್ರೇನೆ ಭಯ. ಸಂಕ್ರಾಂತಿ ಬಂತು ಅಂದ್ರೆ ಈ ಹಳ್ಳಿಯಲ್ಲಿ ಸೂತಕದ ವಾತಾವರಣ. ಸಂಕ್ರಾಂತಿ ಹಬ್ಬ ಮಾಡಿದ್ರೆ ಊರಿಗೆ ಕೆಟ್ಟದಾಗುತ್ತೆ ಅನ್ನೋ ಮೂಢನಂಬಿಕೆ ಪಾಲಿಸುತ್ತಿರುವ ಗ್ರಾಮಸ್ಥರು. ಬಿಜೆಪಿಯಲ್ಲಿ 39 ಜಿಲ್ಲಾಧ್ಯಕ್ಷರನ್ನ ನೇಮಿಸಿದ ಬಿವೈ ವಿಜಯೇಂದ್ರ. ಬಿಜೆಪಿಯ 39 ಸಂಘಟನಾತ್ಮಕ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ. ಪುತ್ರನಿಗೆ ಜಿಲ್ಲಾಧ್ಯಕ್ಷ ಹುದ್ದೆ ನಿರೀಕ್ಷೆಯಲ್ಲಿದ್ದ ಮಾಜಿ ಸಚಿವ ವಿ ಸೋಮಣ್ಣಗೆ ನಿರಾಸೆ. ಕೆಟ್ಟ ಪದ ಬಳಸೋದು ಕಾಂಗ್ರೆಸ್ನವರ ಸಂಸ್ಕೃತಿ. ಸಚಿವ ಈಶ್ವರ್ ಖಂಡ್ರೆ, ಸಿಎಂ ಸಿದ್ದರಾಮಯ್ಯ ಕೂಡ ಎಷ್ಟೋ ಬಾರಿ ಏಕವಚನದಲ್ಲೇ ಮಾತಾಡಿದ್ದಾರೆ. ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆ ಸಮರ್ಥಿಸಿಕೊಂಡ ಕೇಂದ್ರ ಸಚಿವ ಭಗವಂತ ಖೂಬ. ನನಗೆ ಜೀವ ಬೆದರಿಕೆ ಇದೆ ಎಂದು ಸಂಸದ ಜಿಎಂ ಸಿದ್ದೇಶ್ವರ್ ಸ್ಫೋಟಕ ಹೇಳಿಕೆ. ಫ್ರೆಂಡ್ ಸರ್ಕಲ್ನಲ್ಲೇ ವಿಷ ಹಾಕಿ ನನ್ನನ್ನು ಸಾಯಿಸಲು ಸಂಚು ರೂಪಿಸಿದ್ದಾರೆ. ಹೀಗಾಗಿ ಯಾರೇ ಏನೇ ಕೊಟ್ಟರೂ ತಿನ್ನುವಂತಿಲ್ಲ ಎಂದ ಸಿದ್ದೇಶ್ವರ್. ಕಟೌಟ್ ದುರಂತದಲ್ಲಿ ಸಾವನ್ನಪ್ಪಿದ ಯಶ್ ಅಭಿಮಾನಿಗಳಿಗ ಮನೆಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಭೇಟಿ. ಕುಟುಂಬಕ್ಕೆ ಸಾಂತ್ವನ ಹೇಳಿ ತಲಾ 20,000 ಧನ ಸಹಾಯ. ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯಿಂದ ಧನ ಸಹಾಯದ ಸಬ್ಸಿಡಿ ಚೆಕ್. ಬೀದರ್ನ ಬಸವ ಕಲ್ಯಾಣ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಬಿಜೆಪಿ ಶಾಸಕ ಶರಣು ಸಲಗಾರ್ ಕ್ಲಾಸ್. ಮಧ್ಯರಾತ್ರಿ ವೇಳೆ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದಿದ್ದಕ್ಕೆ ಗರಂ. ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲದೇ ಇರೋದ್ರಿಂದ ಹೆರಿಗೆಗೆ ಬಂದ ಬಡ ಮಕ್ಕಳು ಎಲ್ಲಿಗೆ ಹೋಗಬೇಕು ಅಂತ ಕಿಡಿ. ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ದೇಗುಲ ಸ್ವಚ್ಛಗೊಳಿಸುವಂತೆ ಬಿಜೆಪಿ ನಾಯಕರಿಗೆ ಮೋದಿ ಕರೆ. ಮೋದಿ ಮಾತಿಗೆ ಓಗೊಟ್ಟು ದೇಗುಲಗಳ ಕಸ ಗುಡಿಸಿದ ಬಿಜೆಪಿ ನಾಯಕರು. ಬೀದರ್ನಲ್ಲಿ ದೇವಸ್ಥಾನ ಸ್ವಚ್ಛಗೊಳಿಸಿದ ಕೇಂದ್ರ ಸಚಿವ ಭಗವಂತ ಖೂಬ. ಅಯೋಧ್ಯೆಯಲ್ಲಿ 75 ಎಲೆಕ್ಟ್ರಿಕ್ ವಾಹನಗಳಿಗೆ ಚಾಲನೆ. 50 ಎಲೆಕ್ಟ್ರಿಕ್ ಬಸ್ಗಳು ಹಾಗೂ 25 ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಗ್ರೀನ್ ಸಿಗ್ನಲ್. ಅಯೋಧ್ಯೆ ಪೊಲೀಸರ ಅಧಿಕೃತ ವೆಬ್ಸೈಟ್ ಹಾಗೂ ಡಿಜಿಟಲ್ ಟೂರಿಸ್ಟ್ ಆಪ್ ಸಹ ಬಿಡುಗಡೆ. ಅಯೋಧ್ಯೆಯಲ್ಲಿ ನಿಗದಿಪಡಿಸಿರೋ ಜಾಗದಲ್ಲಿ ಮಸೀದಿ ನಿರ್ಮಾಣದ ಅವಶ್ಯಕತೆಯೇ ಇಲ್ಲ. ಈ ಸ್ಥಳದಲ್ಲಿ ಕೃಷಿ ಮಾಡಿ ಹಿಂದೂ ಮುಸ್ಲಿಮರು ಹಂಚಿಕೊಳ್ಳಬೇಕು. ಅಯೋಧ್ಯೆ ವಿವಾದದಲ್ಲಿ ಬಾಬ್ರಿ ಮಸೀದಿ ಪರ ದಾವೆದಾರ ಇಕ್ಬಾಲ್ ಅನ್ಸಾರಿ ಹೇಳಿಕೆ. ಸಂಕ್ರಾಂತಿ ಹಿನ್ನೆಲೆ ಇಂದು ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನ. ಸಾಗರೋಪಾದಿಯಲ್ಲಿ ಕೇರಳದ ಶಬರಿಮಲೆಗೆ ತೆರಳಿದ ಭಕ್ತರು. ಮಕರ ಜ್ಯೋತಿಯ ದರ್ಶನ ಪಡೆಯಲು ಭಕ್ತರು ಕಾತರ. ಯಾದಗಿರಿಯ ಮೈಲಾಪುರದಲ್ಲಿ ಅದ್ದೂರಿಯಾಗಿ ನಡೆದ ಮೈಲಾರಲಿಂಗೇಶ್ವರ ಜಾತ್ರೆ. ಭಕ್ತರಿಂದ ಪವಿತ್ರ ಹೊನ್ನಕೆರೆಯಲ್ಲಿ ಪುಣ್ಯ ಸ್ನಾನ ಮಾಡಿ ಮಲ್ಲಯ್ಯನ ದರ್ಶನ. ಪ್ರಾಣಿ ಬಲಿ ನಿಷೇಧ ಹಿನ್ನೆಲೆ ಜಿಲ್ಲಾಡಳಿತಕ್ಕೆ ಕಾಣಿಕೆ ರೂಪದಲ್ಲಿ 700 ಅಧಿಕ ಕುರಿ ನೀಡಿದ ಭಕ್ತರು. ತಲೆ ಮೇಲೆ ಕಬ್ಬಿನ ಗೊಂಚಲು ಹೊತ್ತು 14 ಕಿಲೋಮೀಟರ್ ಸೈಕಲ್ ಸವಾರಿ. ಮಗಳಿಗೆ ಸಂಕ್ರಾಂತಿ ಉಡುಗೊರೆ ನೀಡಲು ತಮಿಳುನಾಡಿನ ವೃದ್ಧರೊಬ್ಬರಿಂದ ಸಾಹಸ. ತಾತನ ಕಾರ್ಯ ನೋಡಿ ಬೆರಗಾದ ನೆಟ್ಟಿಗರು. ಬಾಯ್ಕಾಟ್ ಅಭಿಯಾನಕ್ಕೂ ಬಗ್ಗದ ಮಾಲ್ಡೀವ್ಸ್. 15 ಭಾರತೀಯ ಸೈನಿಕರ ಹಿಂತೆಗೆತಕ್ಕೆ ಅಧ್ಯಕ್ಷ ಮೊಹಮ್ಮದ್ ಸೂಚನೆ. ಚೀನಾದಿಂದ ವಾಪಸ್ಸಾದ ಬೆನ್ನಲ್ಲೇ ಗೊಡುವು. ಜನವರಿ 20 50ನೇ ವಸಂತಕ್ಕೆ ಕಾಲಿಡಲಿರೋ ನಟ ದುನಿಯಾ ವಿಜಯ್. ಹುಟ್ಟೂರಾದ ಬೆಂಗಳೂರಿನ ಕುಂಬಾರನಹಳ್ಳಿಯಲ್ಲಿ ಬರ್ಡೇ ಆಚರಣೆ.
ಸುರಕ್ಷಿತವಾಗಿ ಬನ್ನಿ ಎಂದು ಅಭಿಮಾನಿಗಳಿಗೆ ದುನಿಯಾ ವಿಜಿ ಮನವಿ. ಟಾಲಿವುಡ್ನಲ್ಲೂ ಮೆಗಾ ಆಫರ್ ಗಿಟ್ಟಿಸಿಕೊಂಡ ಕನ್ನಡದ ಪ್ರತಿಭಾನ್ವಿತ ಖಳನಟ ಮೆಗಾಸ್ಟಾರ್ ಚಿರಂಜೀವಿ 156ನೇ ಸಿನಿಮಾದಲ್ಲಿ ಭದ್ರಂಗಿ ಲೋಕಿ ಪ್ರಮುಖ ಪಾತ್ರ. ಸಿನಿಮಾಗೆ ಆಕ್ಷನ್ ಕಟ್ ಹೇಳಿರುವ ಬಿಂಬಸಾರ್ ನಿರ್ದೇಶಕ ವಸಿಷ್ಠ. ಇಂದೋರ್ನಲ್ಲಿ ನಡೆದ ಎರಡನೇ ಟಿ20 ಪಂದ್ಯದಲ್ಲಿ ಭಾರತಕ್ಕೆ 6 ವಿಕೆಟ್ಗಳ ಭರ್ಜರಿ ಜಯ. ಭಾರತದ ಮಾರಕ ಬೌಲಿಂಗ್ ದಾಳಿಗೆ ತತ್ತರಿಸಿದ ಅಫ್ಘಾನ್ 172ಕ್ಕೆ ಸರ್ವಪತನ. 26 ಎಸೆತಗಳು ಬಾಕಿ ಇರುವಂತೆಯೇ ಗೆಲುವಿನ ನಗೆ ಬೀರಿದ ಭಾರತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.